1 ಲೀಟರ್ ಎಂಜಿನ್ ನ ಸುಟ್ಟ ಆಯಿಲ್ ಇಂದ ತಯಾರಾದ ಈ ಒಲಿಯನ್ನ ಗಮನಿಸಿ ಮೂಡಲಿಯಲ್ಲಿ ಇದು ತಯಾರಾಗಿದೆ ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಇಲ್ಲಿ ನೋಡಬಹುದು ಹನಿ ಹನಿಯಾಗಿ ಸುಟ್ಟ ಆಯಿಲು ಸುಟ್ಟ ಎಣ್ಣೆ ಬರ್ತಾ ಇದೆ ಜೊತೆಗೆ ಅಲ್ಲಿ ಫ್ಲೋ ಅಲ್ಲಿ ಹೋಗ್ತಾ ಇದೆ ನೋಡಬಹುದು ನೀವು ದೃಶ್ಯದಲ್ಲಿ ಜೊತೆಗೆ ಇಲ್ಲಿ ಪ್ಯಾನ್ ಕೂಡ ಹಾಕಿದ್ದಾರೆ ಸೊ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಇದು ಮೂಡಲಿಯಲ್ಲಿ ಲಭ್ಯವಿದೆ ಈಗ ತಯಾರಾಗಿದೆ ಅದು ಮೂಡಲಿಯ ಲಕ್ಷ್ಮಿ ಫ್ಯಾಬ್ರಿಕೇಶನ್ಸ್ ವರ್ಕ್ ಇವ್ರ ಕಡೆಯಿಂದ ಆಗಿದೆ ಗಮನಿಸಿ ಇಲ್ಲಿ ಎಲ್ಲ ರೀತಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಅವರ ಮೂಲಕವೇ ಪಡೆಯೋಣ ಬನ್ನಿ ಈಗೇನು ನಾವು ಸ್ಟೋ ನೋಡಿದ್ದೀವಲ್ಲ ವಿಶೇಷವಾದ ಸ್ಟೋ ಸೊ ಅವರ ತಯಾರಕರು ಇಲ್ಲಿದ್ದಾರೆ ಸೊ ಅವ್ರನ್ನ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ವಿಂಶೀರಪ್ಪನವರು ಓಕೆ ಸರ್ ಸ್ಟೋ ಹಿಂಗೆ ಮಾಡ್ಬೇಕಂತ ಹೆಂಗೆ ಪ್ಲ್ಯಾನ್ ಬಂದಿದ್ದು ಹಂಗೆ ನಿಮಗೆ ಸರ್ ಈಗ ಸುಟ್ಟ ಆಯಿಲ್ ಗಾಡಿ ಅಂದ್ರೆ ವೇಸ್ಟೇಜ್ ಇದು ಮಾಡ್ತಿರ್ತಾರಲ್ಲ ರೀ ಹಾಂ ಏನಾರ ಅದ್ರ ಬಗ್ಗೆ ಅದ್ರದ್ದು ಮಾಹಿತಿಯನ್ನು ಕಲೆಕ್ಟ್ ಮಾಡಿರಿ ಒಂದು ಸಿಂಕ್ ಮಾಡಿದ್ರಿ ನಾವು ಹಾಂ ಅಂದರೆ ಯೋಚನೆ ಮಾಡಿದ್ರಿ ಅದ್ರ ಮೇಲೆ ಏನಾರ ಒಲಿ ಹತ್ಬೋದಲ್ಲ ಅಂತ ಅದು ಒಲಿ ಐತ್ರಿ ಅದು ಅಂದ್ರೆ ಸ್ಟಾಕ್ ಆಗಿದ್ದ ಇದು ಆಯಿಲ್ ಇರೋದು ಆಯಿಲ್ ಅದ್ರ ಮೇಲಿಂದ ಒಲಿ ಸ್ಟಾರ್ಟ್ ಆಗುವ ಪ್ರಯತ್ನ ನಾವು ಪಟ್ಟಿವ್ರಿ ಅದ ಪ್ರಯತ್ನ ಸಕ್ಸಸ್ ಈ ಮಾಡೋತ್ನ ಯಾರು ಏನ್ರ ಅಂದ್ರೆ ಇದೇನ ಆಕೈತಿ ಹೋಗತ್ತೆ ಹೇಳಿ ಇಲ್ಲ ಹಂಗೇನಿಲ್ರಿ ನಾವು ಫಸ್ಟ್ ನಾವ ಅನ್ಕೊಂಡಿದ್ರಿ ಹಂಗ ಇದೇನ ಆಕೈತಿ ಲೋ ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ರಿ ಸಕ್ಸಸ್ ಆದ್ರೆ ಓಕೆ ಸರ್ ಸರ್ ಈಗ ಹೆಂಗ್ ಅನಿಸ್ತಾ ಇದೆ ನಿಮಗೆ ಅರೆ ಖುಷಿ ಆಗ್ತಿದಿಲ್ಲ ಸರ್ ಒಂದ್ ಲೀಟರ್ ಅಲ್ಲಿ ಎಷ್ಟು ನಾವು ಫ್ಲೋ ಒಂದು ನಾರ್ಮಲ್ ಫ್ಲೋ ಇಟ್ರು ಎಷ್ಟು ಗಂಟೆ ಉರಿಬಹುದು ಅದು ಅದ 3 ಅವರ್ಸ್ 4 ಅವರ್ಸ್ ಉರಿತಿತ್ತು ಒಂದ್ ಲೀಟರ್ ಗೆ ಒಂದ್ ಲೀಟರ್ ಗೆ ಓಕೆ ಸರ್ ಓಕೆ ಸೊ ಯಾರೆಲ್ಲ ಯೂಸ್ ಮಾಡಬಹುದು ಇದನ್ನ ರೋಡ್ ಸೈಡ್ ಬಜಿ ಅವರು ಮಾಡೋರು ಇರ್ತಲ್ಲ ಸರ್ ಹೋಟೆಲ್ ಅವರ ಯೂಸ್ ಮಾಡಬಹುದು ಅವರಿಗೆ ಅಂತೂ ಒಳ್ಳೆ ಕಂಫರ್ಟ್ ಇದೈತಿ ಓಕೆ ಸರ್ ಓಕೆ ಸೊ ಇಂತ ಸ್ಟೋವ್ ಆಗಿ ನೀವು ಸಂಪರ್ಕಿಸಿ ಮೂಡಲಿಗೆಯಲ್ಲಿ ಲಕ್ಷ್ಮಿ ಫ್ಯಾಬ್ರಿಕೇಶನ್ ವರ್ಕ್ ಮೂಡಲಿಗೆ ಇವ್ರ ನಂಬರ್ ಅನ್ನ ಮೇಲ್ ಕೊಟ್ಟಿರ್ತೀವಿ ಸೊ ಇದನ್ನ ನೀವು ಸ್ಟೋ ಬಂದ್ ಮೊದಲು ನೋಡ್ರಿ ಆಮೇಲೆ ನೀವು ಖರೀದಿ ಮಾಡಕ್ಕೆ ಒಂದು ಐಡಿಯಾ ಒಳಿತೈತಿ ಅಂತ ವಿಶೇಷವಾಗಿ ವಿಶೇಷ ವ್ಯಕ್ತಿಗಳ ಸಂದರ್ಶನ ನಾನು ಹೊತ್ತು ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಈ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು